ಒಂದಡವಿಯಲ್ಲಿ ಮಹಿ ಹದ್ದು ಅವಳ ಸೊಸೆ ಟೋನಿ ಗುಬ್ಬಚ್ಚಿ ಜೊತೆ ಬಾಳ್ತಾ ಇದ್ಲು. ಮಹಿ ಹದ್ದು ಟೋನಿ ಗುಬ್ಬಚ್ಚಿ ಇಬ್ರು ಕೂಡ ಸರಿಯಾದ ಜಿಪ್ಪಣಿಗಳು. ಅವರಿಗೆ ಒಂದು ಸ್ವೀಟ್ ಅಂಗಡಿ ಕೂಡ ಇತ್ತು. ಒಂದಿನ ಚೋಟು ಅನ್ನುವ ಗಿಳಿ ಮಹಿ ಹದ್ದಿನ ಅಂಗಡಿಗೆ ಬಂದ್ಲು. ಏನಮ್ಮ ಚೋಟು, ನೋಡಕ್ಕೆ ಫಳಫಳ ಹೊಳಿತಾ ಇದೆಯಾ, ಏನ್ ವಿಷಯ ಹಾಗಂತ ಕೇಳಿದ್ಲು. ನಮ್ಮ ಮನೇಲಿ ಇವತ್ತು ನನಗೆ ಕಿವಿಚಿಚ್ಚು ಫಂಕ್ಷನ್, ಅದಕ್ಕೆ ನನಗೆ ಸ್ವಲ್ಪ ಸ್ವೀಟ್ ಬೇಕು. ಆ ಎಲ್ಲ ಕಲ್ಸಿ ನನಗೊಂದು 3 ಕೆಜಿ ಸ್ವೀಟ್ಸ್ ನ ಕೊಡ್ತೀಯಾ ಹಾಗಂತ ಹೇಳಿದ್ಲು. ಅದನ್ ಕೇಳಿದ ತಕ್ಷಣ ಮಹಿ ಹದ್ದು ಅಲ್ಲಿಗೆ ಬಂದು ಹೀಗೆ ಹೇಳಿದ್ಲು. ಫಂಕ್ಷನ್ ಅಂತಿದೀಯಾ, ಸ್ವೀಟ್ ತಗೊಂಡೋಗ್ತಾ ಇದೀಯಾ, ನಿನ್ ಫಂಕ್ಷನ್ಗೆ ನಮ್ಮನ್ನ ಕರೆಯೋದು ಮರ್ತ್ಬಿಟಿಯಾ ಹಾಗಂತ ಕೇಳಿದ್ಲು. ಅಲ್ಲ, ಕರೆಯೋರ್ನ ನಮ್ಮ ಅಮ್ಮನ ಕರೀತಾರೆ, ನನ್ಗೆ ಯಾರನ್ನ ಕರಿಬೇಕು ಕರಿಬಾರ್ದು ಗೊತ್ತಿಲ್ಲ, ಮನೆಗ್ ಹೋದ್ಮೇಲೆ ಅಮ್ಮನ ಹತ್ರ ಹೇಳ್ತೀನಿ ಹಾಗಂತ ಹೇಳಿದ್ಲು. ನಿಮ್ಮಮ್ಮ ನಾನು ಇಬ್ರು ಗೆಳತಿಯರೆ, ಒಂದ್ ವೇಳೆ ಬ್ಯುಸಿಯಾಗಿರೋದ್ರಲ್ಲಿ ಮರ್ತೋಗಿರ್ತಾಳೆ, ನೀನ್ ಕರೆದ್ರೆ ನಿಮ್ಮಮ್ಮ ಕರ್ದಂಗೆನೆ. ಸರಿ, ನೀನ್ ಕರೆದು ನಾವು ಬರ್ದೇ ಇರ್ತೀವಾ? ಖಂಡಿತ ಬರ್ತೀವಿ ಹಾಗಂತ ಹೇಳಿದ್ಲು. ಚೋಟು ಕೇಳಿದ ಸ್ವೀಟ್ಸ್ ಅನ್ನೆಲ್ಲ ಟೋನಿ ಗುಬ್ಬಚ್ಚಿ ಕೊಟ್ಟು ಕಳ್ಸಿದ್ಲು. ನೀವು ನಿಜವಾಗ್ಲೂ ಬುದ್ಧಿವಂತೆ ಅತ್ತೆ, ಇವತ್ತು ನಾವು ಅಡ್ಗೆ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಒಂದು 2-3 ದಿನಕ್ಕೆ ಹೊಟ್ಟೆ ತುಂಬಾ ತರ ಊಟ ಮಾಡಿ ಬಂದ್ರೆ ಆಯ್ತು, ನಮಗೆ ಹಣನೂ ಬಾಕಿ ಹಾಗಂತ ಹೇಳಿದ್ಲು. ನನ್ನ ಐಡಿಯಾ ಕೂಡ ಅದೇ, ಅದಕ್ಕೆ ಅವಳ ಹತ್ರ ಹಾಗೆಲ್ಲ ಮಾತಾಡಿದೆ ಹಾಗಂತ ಹೇಳಿದ್ಲು. ಸ್ವಲ್ಪ ಸಮಯದ ನಂತರ ಮಹಿ ಹದ್ದು ಟೋನಿ ಗುಬ್ಬಚ್ಚಿ ಇಬ್ರು ಕೂಡ ಚೋಟು ಗಿಳಿಯ ಫಂಕ್ಷನ್ಗೆ ಹೋದ್ರು. ಅವರಿಬ್ರು ಬರೋದನ್ನು ನೋಡಿ ಚೋಟುವಿನ ತಾಯಿ ಚಿಚುಕಾಗಿ ಹೀಗೆ ಹೇಳಿದ್ಲು. ನೀವ್ ಯಾಕೆ ಬಂದಿದ್ದಿಲ್ಲಿಗೆ? ನೀವು ನಿಮ್ಮ ಜಿಪ್ಪಣತನದಿಂದ ಏನಾದ್ರೂ ಮಾಡ್ತೀರಾ ಅಂತಾನೆ ನಿಮ್ಮನ್ನ ಕರೆದಿಲ್ಲ, ಕರಿದೇ ಇರೋ ಫಂಕ್ಷನ್ಗೆ ಯಾರಾದ್ರೂ ಹೀಗೆ ಬರ್ತಾರಾ ಹಾಗಂತ ಕೇಳಿದ್ಲು. ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ನೀನು ಕರೆಯಕ್ಕೆ ಮರ್ತೋಗಿರ್ತೀಯ ಅಂತ ಅಂದ್ಕೊಂಡೆ. ನೀನ್ ಕರ್ದಿಲ್ಲ ಅಂದ್ರೆ ಏನಿವಾಗ? ಚೋಟು ನಮಗೆ ಫ್ರೆಂಡು, ಅವಳೆ ನಮ್ಮನ್ನ ಕರ್ದಿದ್ದು, ಇಲ್ಲಾಂದ್ರೆ ನಾವ್ಯಾಕೆ ಇಲ್ಲಿಗೆ ಬರ್ತೀವಿ ಹಾಗಂತ ಹೇಳಿದ್ಲು. ಸರಿ ಸರಿ, ಬಂದಿದ್ದೇನೋ ಬಂದಿದ್ದೀರಾ, ಯಾವ್ದನ್ನು ಮುಟ್ಬಾರ್ದು, ಊಟ ಹಾಕಿದ್ರೆ ಅದನ್ ತಿನ್ಬಿಟ್ಟು ಹೋಗ್ಬಿಡ್ಬೇಕು ಹಾಗಂತ ಹೇಳಿ ಹೋಗ್ಬಿಟ್ಲು ಚಿಚು. ಸ್ವಲ್ಪ ಸಮಯದ ನಂತರ ಹೊಟ್ಟೆ ಒಡೆದೋಗ ತರ ಅತ್ತೆ ಸೊಸೆ ಇಬ್ರು ಊಟ ಮಾಡಿದ್ರು. ಅತ್ತೆ, ನಾನು 2 ದಿನಕ್ಕೆ ಬೇಕಾಗಿರುವ ಆಹಾರನ ತಿಂದ್ಬಿಟ್ಟೆ, ಆದ್ರೆ ನಿಮ್ ಸಂಗತಿ ಏನು? ನಿನಗಿಂತ ನನ್ನ ಹೊಟ್ಟೆ ಸ್ವಲ್ಪ ದೊಡ್ಡದಲ್ವಾ, ನನಗೆ 3 ದಿನಕ್ಕೆ ಸರಿ ಹೋಗುತ್ತೆ ಹಾಗಂತ ಹೇಳಿದ್ಲು. ಹೌದತ್ತೆ, ಹೇಳಲಿಕ್ಕೆ ಮರ್ತದೆ, ನಾನು ಆ ಕಡೆ ಬರುವಾಗ ಆ ಇನ್ನೊಂದ್ರ ಮಲ್ಲಿ ಸುಮಾರು ಸ್ವೀಟ್ಸ್ ಇತ್ತು, ಅದನ್ನ ನಾವು ಹೋಗುವಾಗ ತಗೊಂಡು ಹೋಗಕ್ಕೆ ಮರಿಬಾರ್ದು, ಯಾಕಂದ್ರೆ ನಮ್ಮ ಅಂಗಡಿಲಿರುವ ಸ್ವೀಟ್ಸ್ ಜೊತೆ ಅದನ್ನಿಟ್ಟು ಮಾರಿದ್ರೆ ಯಾರಿಗೂ ಅನುಮಾನ ಬರಲ್ಲ ಹಾಗಂತ ಹೇಳಿದ್ಲು. ಹಬ್ಬ, ನೀ ನನ್ನ ಸೊಸೆ ಅನ್ನೋದ್ರಲ್ಲಿ ನನಗೆ ಯಾವ ಡೌಟೂ ಇಲ್ಲ ಕಣೆ. ಸರಿ ಸರಿ ಬಾ, ನಾವು ಹೋಗಿ ಮಿಷನ್ನ ಸ್ಟಾರ್ಟ್ ಮಾಡೋಣ ಹಾಗಂತ ಹೇಳಿ ಹೋದ್ರು. ಹಾಗೆ ಮಹಿ ಹಾಗೂ ಟೋನಿ ಇಬ್ರು ಕೂಡ ಫಂಕ್ಷನಲ್ಲಿ ಇದ್ದ ಸ್ವೀಟ್ಸ್ಗಳನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಮನೆಗೆ ತಗೊಂಡು ಹೋಗಿ ಇಟ್ಬಿಟ್ಟು ಪುನಃ ವಾಪಸ್ ಫಂಕ್ಷನ್ ಮನೆಗೆನೆ ಬಂದ್ರು, ಏನೋ ಗೊತ್ತಿಲ್ಲದೆ ಇರೋರ್ ತರ. ಹಾಗೆ ವಾಪಸ್ ಬರುವಾಗ ಲೂಸಿ ಅನ್ನುವ ಪಾರಿವಾಳ ಚಿಚುಕಾಗಿಯನ್ನು ನೋಡಿ ಹೀಗೆ ಹೇಳಿದ್ಲು. ಚಿಚು, ನಮಗೋಸ್ಕರ ಸುಮಾರು ಸ್ವೀಟ್ಸ್ಗಳನ್ನು ತಗೊಂಬಂದಿದ್ಯಾ ಅಂತ ಹೇಳಿದೆ ಅಲ್ವಾ, ಹೊಟ್ಟೆ ತುಂಬಾ ಊಟ ಮಾಡಿದ್ದಾಯ್ತು, ಸ್ವಲ್ಪ ಸ್ವೀಟ್ ಕೂಡ ತಿಂದ್ರೆ ತುಂಬಾನೇ ತೃಪ್ತಿ ಆಗುತ್ತೆ ಹಾಗಂತ ಹೇಳಿದ್ಲು. ಏನೇ ನೀನು, ನೀನ್ ಕೇಳಿದ್ರೆ ನಾನು ಇಲ್ಲ ಅಂತೀನಾ, ಇವಾಗ್ಲೇ ತಗೊಂಡ್ ಬರ್ತೀನಿರೋ ಹಾಗಂತ ಸ್ವೀಟ್ಸ್ ಸರಕ್ಕೆ ರೂಮ್ ಒಳಗಡೆ ಹೋದ್ಲು. ಚಿಚು ಹಾಗೆ ಹೋಗೋದನ್ನು ನೋಡಿ ಮಹಿ ಹದ್ದು ಹೀಗೆ ಹೇಳಿದ್ಲು. ಟೋನಿ, ಬೇಕಾದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡು, ಚಿಚುಕಾಗಿ ಕಿಚ್ಚಾಡ್ಕೊಂಡೆ ಹೊರಗಡೆ ಬಂದು ನಮ್ಮ ಹತ್ರ ಬರ್ತಾಳೆ. ಮಹಿ ಹೇಳಿದ ಹಾಗೇನೆ ಚಿಚುಕಾಗೆ ತುಂಬಾ ಗಾಬರಿಯಿಂದ ಹೊರಗಡೆ ಬಂದು ಮಹಿ ಟೋನಿ ಇಬ್ರನ್ನು ಕೂಡ ಒಳಗಡೆ ಕರ್ಕೊಂಡು ಹೋದ್ಲು. ಮಹಿ, ಟೋನಿ, ನಾನು ನಿಮ್ಮ ಹತ್ರದಿಂದ ಸ್ವೀಟ್ಸ್ ತಗೊಂಡ್ ಬಂದೆ ಅಲ್ವಾ, ಅದನ್ನ ರೂಮಲ್ಲೇ ಇಟ್ಟೆ, ಇವಾಗ ಕಾಣಿಸ್ತಿಲ್ಲ, ನೀವೇನಾದ್ರೂ ಅದನ್ನ ತೆಗೆದ್ರಾ ಹಾಗಂತ ಕೇಳಿದ್ಲು. ನೀನ್ ಹೀಗೆ ಏನಾದ್ರೂ ಹೇಳ್ತೀಯ ಅಂತ ನನಗ್ ಚೆನ್ನಾಗಿ ಗೊತ್ತು, ಅದಕ್ಕೆ ಈ ಫಂಕ್ಷನ್ಗೆ ಬರಬಾರ್ದು ಅಂತ ಅಂದ್ಕೊಂಡೆ, ಆದ್ರೆ ನಿನ್ ಮಗಳೆ ಹಠ ಹಿಡ್ದು ಬರ್ಲೇಬೇಕು ಅಂತ ಕೇಳ್ಕೊಂಡ್ಲು. ನಿಮ್ ಮನೆಗೆ ಫಂಕ್ಷನ್ಗೆ ಬಂದ್ರೆ ನನಗೆ ಇಷ್ಟ ಅವಮಾನ ಮಾಡ್ತೀರಾ? ಇರು, ನಾನು ಲೂಸಿ ಹತ್ರನೇ ಹೇಳಿ ಈ ಸಮಸ್ಯೆ ಪರಿಹಾರ ಹುಡುಕ್ತೀನಿ ಹಾಗಂತ ಹೇಳಿದ್ಲು. ಅಯ್ಯೋ ಅಮ್ಮ ತಾಯಿ, ಆ ಕೆಲ್ಸ ಮಾತ್ರ ದಯವಿಟ್ಟು ಮಾಡ್ಬೇಡ, ಅವಳು ನನಗೆ ತುಂಬಾನೇ ಬೇಕಾಗಿರೋಳು, ಅವಳಿಂದ ಸುಮಾರು ಕೆಲ್ಸ ಬೇರೆ ಆಗ್ಬೇಕಾಗಿದೆ. ಸರಿ, ಒಂದ್ ವಿಷಯ ಹೇಳ್ತೀನಿ, ನಿನ್ ಅಂಗಡಿಯಿಂದ ಸ್ವಲ್ಪ ಸ್ವೀಟ್ಸ್ ತಗೊಂಡ್ ಬರ್ತೀಯಾ, ಅದಕ್ಕೆ ಬೇಕಾದ್ರೆ ನಾನು ಹಣ ಕೊಡ್ತೀನಿ, ಬೇಗ ಹೋಗಿ ತಗೊಂಬಾ ಹಾಗಂತ ಕೇಳಿದ್ಲು. ನಾವು ಒಂದ್ಸಲ ಅಂಗಡಿನ ಕ್ಲೋಸ್ ಮಾಡಿದ್ರೆ ನಾಳೆನೆ ಓಪನ್ ಮಾಡೋದು ಇವಾಗ ಕಷ್ಟ ಹಾಗಂತ ಹೇಳಿದ್ಲು. ಸರಿ ಸರಿ, ನೀನು ಇಷ್ಟು ಬೇಡ್ಕೊಳ್ತಾ ಇದೀಯ, ಅದಕ್ಕೆ ಓಕೆ ಅಂತಿದ್ದೀನಿ, ಆದ್ರೆ ಹೋಮ್ ಡೆಲಿವರಿ ಅನ್ನೋದ್ರಿಂದ ಸ್ವಲ್ಪ ಬೆಲೆ ಜಾಸ್ತಿ, ತಪ್ಪು ತಿಳ್ಕೊಳ್ಬೇಡ ಹಾಗಂತ ಹೇಳಿದ್ಲು. ಬೇರೆ ದಾರಿ ಇಲ್ವಲ್ಲ. ಸರಿ, ಎಷ್ಟಾಗುತ್ತೆ? 100 ರೂಪಾಯಿ. ಅಷ್ಟೇನಾ? 100 ರೂಪಾಯಿ 1 ಕೆಜಿಗಲ್ಲ, 3 ಕೆಜಿ ಅಂದ್ರೆ 300 ರೂಪಾಯಿ, 3 ಕೆಜಿಗೆ 300 ರೂಪಾಯಿ ಕೊಡು ಹಾಗಂತ ಹೇಳಿದ್ಲು. 3 ಕೆಜಿ ಅಂತ ನಿನಗೆ ಹೇಗೆ ಗೊತ್ತು? ಅಂದ್ರೆ ನೀನೇ ತಗೊಂಡು ಹೋಗಿದ್ದಾ?
ನನಗ್ಯಾಕೋ ನಿಮ್ಮ ಮೇಲೆ ಇನ್ನೂ ಅನುಮಾನನೇ ಇದೆ ಹಾಗಂತ ಹೇಳಿದ್ಲು. ಲೂಸಿ ಲೂಸಿ ಹಾಗಂತ ಜೋರಾಗಿ ಕಿಚ್ಚಾಡಿದ್ಲು. ಅಯ್ಯೋ ಕಿಚ್ಚಬೇಡ್ವೆ, ಸರಿ ನೀವಲ್ಲ, ಎಷ್ಟು ಹಣ ಆದ್ರೂ ಪರವಾಗಿಲ್ಲ, ಹೋಗಿ ತಗೊಂಡ್ ಬನ್ನಿ ಹಾಗಂತ ಹೇಳಿದ್ಲು. ಮಹಿ ಹದ್ದು ಟೋನಿ ಗುಬ್ಬಚ್ಚಿ ಇಬ್ರು ಹೋಗಿ ಚಿಚುಕಾಗಿಯೇ ಮನೆಯಿಂದ ಕಳ್ತನ ಮಾಡಿದ್ ಬಂದ ಸ್ವೀಟ್ಸ್ನ ಪುನಃ ಚಿಚುಕಾಗಿಗೇನೆ ತಗೊಂಡೋಗಿ ಮಾರಿದ್ರು. ಅತ್ತೆ, ಎರಡ್ ದಿನಕ್ಕೆ ಬೇಕಾಗಿರುವ ಊಟ, ಹಣ ಬೇರೆ ಡಬ್ಬಲ್ ಆಗಿ ಸಿಕ್ಕಿದೆ. ಆಹಾ, ನಮ್ಮ ಬುದ್ಧಿವಂತಿಕೆಯಿಂದ ನಾವು ದಿನಾ ದಿನ ಬೆಳೀತಾ ಇದ್ದೀವಿ ಅತ್ತೆ ಹಾಗಂತ ಹೇಳಿ ನಗಾಡ್ಕೊಂಡೇ ಅತ್ತೆ ಸೊಸೆ ಇಬ್ರು ಮನೆಗೆ ಹೋದ್ರು. ಡೋರಾ ಗುಬ್ಬಚ್ಚಿ ಲೂಸಿ ಪಾರಿವಾಳ ಇಬ್ರು ಅಕ್ಕ ತಂಗಿ. ಡೋರಾ ಸರಿಯಾದ ಜಿಪ್ಣಿ, ಅವಳು ಯಾರಿಗೂ ಒಂದ್ ರೂಪಾಯಿನೂ ಕೊಡಲ್ಲ. ಯಾರಾದ್ರೂ ಕಷ್ಟ ಅಂತ ಬಂದು ಕೇಳಿದ್ರು ಕೂಡ ಅವ್ರಿಗೆ ಒಂದ್ ರೂಪಾಯಿ ಸಹಾಯ ಮಾಡಲ್ಲ, ಅಷ್ಟು ಕಠಿಣವಾಗಿದ್ಲು ಅವಳು. ಆದ್ರೆ ಲೂಸಿ ಪಾರಿವಾಳ ತುಂಬಾ ಒಳ್ಳೆಯವಳು, ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಅವ್ರಿಗೆ ಸಹಾಯ ಮಾಡ್ತಿದ್ಲು. ಒಂದಿನ ಲೂಸಿ ಮನೆಯಲ್ಲಿ ಬಾಂದಿ ತೆಗೆಕೆ ಶುರು ಮಾಡಿದ್ಲು. ಅದನ್ನು ನೋಡಿ ಡೋರಾ, ನನಗ್ ಗೊತ್ತಿಲ್ದೆ ಏನ್ ತಿಂದಿಯೋ ಏನೋ, ಹಣ ಖರ್ಚು ಮಾಡೋದು ಅಂದ್ರೆ ಈ ಮಹಾರಾಣಿಗಂತೂ ತುಂಬಾನೇ ಇಷ್ಟ, ಹಾಗಂತ ಬಾಯಿಗೆ ಬಂದ ಹಾಗೆ ಬೈತಾ ಇದ್ಲು. ಲೂಸಿ ಬೇಜಾರು ಮಾಡ್ಕೊಂಡು, ಅಕ್ಕ ನನಗೆ ಆರೋಗ್ಯ ಸರಿಯಿಲ್ಲ, ಇವತ್ತು ನಾನು ವಿಶ್ರಾಂತಿ ತಗೊಳ್ತೀನಿ, ದಯವಿಟ್ಟು ಮನೆ ಕೆಲ್ಸ ಎಲ್ಲ ನೀನೇ ಮಾಡು. ಸರಿ ಸರಿ, ಹೇಗೋ ನಿನ್ ಇಷ್ಟ ಬಂದ ಹಾಗೇನೆ ಮಾಡು ಹಾಗಂತ ಅವಳು ಹೋಗ್ಬಿಟ್ಲು. ಲೂಸಿ ಪಾರಿವಾಳ ಅಲ್ಲೇ ವಿಶ್ರಾಂತಿ ತಗೊಂಡ್ಲು. ಹಾಗೆ ಆ ದಿನ ಮುಗಿದೋಯ್ತು. ಎರಡು ದಿನದಿಂದ ಅವಳು ಯಾವುದನ್ನು ಸರಿಯಾಗಿ ತಿನ್ಲಿಲ್ಲ, ಒಂದ್ ವೇಳೆ ತಿಂದ್ರೂ ಕೂಡ ಅವಳು ವಾಂತಿ ಮಾಡ್ಕೊಳ್ತಾ ಇದ್ಲು. ಅವಳಿಂದ ಆ ನೋವನ್ನು ತಡ್ಕೊಳಕಾಗದೆ ಅಕ್ಕನ ಹತ್ತಿರ, ಅಕ್ಕ ಕಳೆದ ನಾಲ್ಕು ದಿನಗಳಿಂದ ವಾಂತಿ ಬರ್ತಾನೆ ಇದೆ, ತುಂಬಾ ಸುಸ್ತಾಗ್ತಾ ಇದೆ, ಒಂದೇ ಒಂದ್ಸಲ ಹಾಸ್ಪಿಟ್ಲ್ ಹೋಗೋಣ ಅಕ್ಕ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾನೆ ಇರೋದು, ಬೇಡ್ದಿರೋದನ್ನೆಲ್ಲ ತಗೊಂಡು ತಿನ್ಬೇಡ ಅಂತ. ನನ್ ಮಾತ್ ಎಲ್ಲಿ ಕೇಳ್ತೀಯ, ಇವಾಗ ಎಷ್ಟು ಹಣ ಖರ್ಚಾಗುತ್ತೋ ಏನೋ, ಆ ಡಾಕ್ಟರ್ ಎಷ್ಟೇ ಬಿಲ್ ಹಾಕಿದ್ರು ಸರಿ, ವಾಂತಿ ನಿಲ್ಲಕ್ಕೆ ಒಂದೇ ಒಂದು ಮಾತ್ರೆ ಮಾತ್ರ ನಾನು ತಗೊಂಡ್ ಬರೋದು ಸರಿನಾ ಹಾಗಂತ ಹೇಳಿದ್ಲು. ಸರಿ ಅಕ್ಕ, ಏನಾದ್ರೂ ಮಾಡು, ನನಗೆ ತುಂಬಾನೇ ಸುಸ್ತಾಗ್ತಾ ಇದೆ. ಅವಳು ಸರಿ ಅಂತ ಹೇಳಿ ಡಾಕ್ಟರ್ ಚಿಚುಕಾಗನ ಮನೆಗೆ ಬರ ಕೇಳಿದ್ಲು. ಚಿಚುಕಾಗೆ ಅವಳನ್ನು ಚೆಕ್ ಮಾಡಿ ನೋಡಿ, ಅವಳು ಇವಾಗ ಗರ್ಭಿಣಿ, ಮೂರನೇ ತಿಂಗಳು, ತುಂಬಾ ಜೋಪಾನವಾಗಿ ನೋಡ್ಕೊಳ್ಬೇಕು. ಆವಾಗ ಡೋರಾ ತುಂಬಾ ಕೋಪದಿಂದ, ಹೇ ನೀನೆಲ್ಲ ಡಾಕ್ಟ್ರಾ, ಅವಳಿಗೆ ಇನ್ನು ಮದ್ವೆನ ಆಗಿಲ್ಲ, ನೀನು ಮೂರ್ ತಿಂಗಳು ಅಂತ ಹೇಳ್ತಾ ಇದೀಯಾ. ಅದಕ್ಕೆ ಡಾಕ್ಟರ್ ಚಿಚುಕಾಗೆ ಕೋಪದಿಂದ, ಗೊತ್ತಿಲ್ದೆ ತಾಯಿಯಾಗಿರೋ ನಿನ್ ತಂಗಿನ ಕೇಳು, ನನ್ನನ್ನಲ್ಲ. ಹಾಗಂತ ಅವರು ಅಲ್ಲಿಂದ ಹೋಗ್ಬಿಟ್ರು. ಅವಳು ನಡೆದ ವಿಷಯವನ್ನು ಹೇಳಿದ್ಲು. ಆವಾಗ ಡೋರಾ ಕೋಪದಿಂದ, ಏನೇ ಇದು, ಏನ್ ಕೆಲ್ಸ ಮಾಡಿದೀಯ ನೀನು, ಎಲ್ಲರ ಮುಂದ್ಗಡೆ ತಲೆ ಬಗ್ಗ ತರ ಕೆಲ್ಸ ಮಾಡಿದ್ಯಲ್ಲ, ಯಾರೇ ಅವನು, ಹೇಳಿ ನಿಜಾನ? ಅದಕ್ಕೆ ಅವಳು ಅಳುತ್ತಾ, ಅಕ್ಕ ಕೋಪ ಮಾಡ್ಕೋಬೇಡ, ನನ್ನನ್ನು ದಯವಿಟ್ಟು ಹೊಡಿಬೇಡ, ನಾನು ಬ್ರೂಸ್ಲಿ ಅನ್ನುವ ಹದ್ದನ್ನ ಪ್ರೀತಿಸ್ತಿದ್ದೆ, ಇಬ್ರು ಮದುವೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ವಿ, ಆದ್ರೆ ಈ ವಿಷಯ ಹೇಳಿದ್ರೆ ನೀನ್ ಏನ್ ಹೇಳ್ತೀಯೋ, ನನ್ನನ್ನು ಹೊಡಿತೀಯೋ ಅಂತ ನನಗ್ ಭಯ ಆಗ್ತಾ ಇತ್ತು. ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ತೀಯ, ನಿನಗೋಸ್ಕರ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ, ನಿನಗೆ ಮದುವೆ ಮಾಡ್ಬೇಕು ಅಂತ ನಾನು ಜಿಪ್ಣಿ ವೇಷ ಆಗ್ತಾ ಇದ್ದೀನಿ. ಒಂದು ಒಳ್ಳೆ ಕುಟುಂಬದ ಸಂಬಂಧ ನೋಡಿ ನಿನಗೆ ಮದುವೆ ಮಾಡಿ ವರದಕ್ಷಿಣೆ ಕೊಡ್ಬೇಕು ಅಂತಾನೆ ನಾನು ನನ್ನ ಆಸೆಗಳನ್ನೆಲ್ಲ ಬಿಟ್ಬಿಟ್ಟು ನಿನಗೋಸ್ಕರ ಹಣ ಕೊಡಿಡ್ತಾ ಇದ್ದೀನಿ. ಆದ್ರೆ ನೀನು ಈ ತರ ಒಂದು ಕೆಲಸ ಮಾಡಿದೀಯ, ಯಾರೋ ಒಬ್ಬ ಹುಡುಗನ್ನ ಪ್ರೀತಿಸಿ ಕೊನೆಗೆ ಇವಾಗ ಬಸ್ರಿಯಾಗಿದ್ಯಾ ನೀನು. ಇನ್ನು ಒಂದು ಕ್ಷಣ ಕೂಡ ನೀನು ನನ್ನ ಮನೇಲಿ ಇರಬಾರ್ದು, ಹೋಗ್ಬಿಡು, ತಗೋ ನಿನಗೋಸ್ಕರ ನಾನು ಕೂಡಿಟ್ಟ ಹಣ. ಹಾಗಂತ ಅವಳು ಕೂಡಿಟ್ಟ ಹಣನ ಅವಳ ಹತ್ರ ಕೊಟ್ಲು. ಅದನ್ನು ನೋಡಿ ಲೂಸಿ ಜೋರಾಗಿ ಅಳುತ್ತಾ, ಅಕ್ಕ ನನ್ನನ್ನು ಕ್ಷಮಿಸ್ಬಿಡಕ್ಕ, ನನಗೋಸ್ಕರ ನೀನಿಷ್ಟೆಲ್ಲ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ನಿನ್ನ ಜಿಪ್ಪಣದಿಂದ ಯಾರಾದ್ರೂ ಒಬ್ನಿಗೆ ನನ್ನನ್ನು ಮದುವೆ ಮಾಡಿ ಕೊಟ್ಬಿಡ್ತೀಯ ಅಂತಾನೆ ಹೆದ್ರಿ ನನ್ ಹೀಗೆಲ್ಲ ಮಾಡಿದ್ದಕ್ಕ. ಛೀ, ಇನ್ನೊಂದ್ ಮಾತು ನನ್ನ ಹತ್ರ ಮಾತಾಡ್ಬೇಡ, ಹೋಗ್ಬಿಡು, ಎಲ್ಲಾದ್ರೂ ಅವನ ಜೊತೆ ಹೋಗು ಹಾಗಂತ ಹೇಳಿದ್ಲು. ಅಷ್ಟೊಳಗೆ ಬ್ರೂಸ್ಲಿ ಅವನ ತಂದೆ ತಾಯಿ ಇಬ್ರು ಜೊತೆ ಅವ್ರ ಮನೆಗೆ ಬಂದು ಸೇರಿದ್ದ. ನಡೆದಿದ್ದೆಲ್ಲ ನಮ್ಗೂ ಗೊತ್ತಾಯ್ತು, ನಮಗ್ ತುಂಬಾ ಬೇಜಾರಾಗ್ತಿದೆ, ಆದ್ರೆ ನನ್ ಮಗನಿಗೆ ಇವಾಗ ಒಂದು ಒಳ್ಳೆ ಉದ್ಯೋಗ ಸಿಕ್ಕಿದೆ, ಅದಕ್ಕೆ ಸಂಬಂಧ ಮಾತಾಡಕ್ಕೆ ನಾವಿಲ್ಲಿಗ್ ಬಂದಿರೋದು ಹಾಗಂತ ಹೇಳಿದ್ರು. ಅದನ್ ಕೇಳಿದ ತಕ್ಷಣ ಅಕ್ಕ ತಂಗಿ ಇಬ್ರು ಕೂಡ ಸಂತೋಷ ಪಟ್ರು. ನನ್ನನ್ನು ಕ್ಷಮಿಸ್ಬಿಡಿ, ನಿಮ್ ಮಗನ ಬಾಯಿಗ್ ಬಂದಾಗೆ ಬೈದ್ಬಿಟ್ಟೆ, ನಾವು ತುಂಬಾ ಬಡವರು, ಅಪ್ಪ ಅಮ್ಮನೂ ಇಲ್ಲ, ಅನಾಥರಾಗಿ ಬೆಳೆದಿದ್ದೀವಿ, ನನ್ ತಂಗಿಗೆ ಅಪ್ಪ ಅಮ್ಮ ಇಲ್ಲ ಅನ್ನೋದ್ರಿಂದ ಅವಳನ್ನ ಮಹಾರಾಣಿ ತರ ನಾನ್ ನೋಡ್ಕೊಳ್ತಾ ಇದ್ದೀನಿ, ಹೋಗೋ ಜಾಗದಲ್ಲಿ ಅವಳು ಮಹಾರಾಣಿ ತರ ಇರ್ಬೇಕು ಅಂತಾನೆ ನಾನು ಕಷ್ಟಪಟ್ಟು ಎಲ್ಲ ಮಾಡ್ತಿರೋದು. ಅದಕ್ಕೆ ನನ್ನನ್ನು ಎಷ್ಟೋ ಮಂದಿ ಬೈದ್ರು, ಏನೇನು ಹೇಳಿದ್ರು ಕೂಡ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಿಲ್ಲ, ನಾನು ನನ್ನ ತಂಗಿಗೋಸ್ಕರ ಬಾಳ್ತಿದ್ದೀನಿ, ಅದೇ ನನ್ನ ಜೀವನ, ನನ್ನ ಹೋರಾಟ ಎಲ್ಲ ನನ್ನ ತಂಗಿಯ ಜೀವನಕ್ಕೋಸ್ಕರ, ಇವಾಗ ಸಂತೋಷವಾಗಿದ್ದೀನಿ, ನಿಮ್ಮ ಮಗನಿಗೆ ಉದ್ಯೋಗ ಸಿಕ್ಕಿದೆ, ಇವತ್ತಿಂದ ನನ್ನ ತಂಗಿನ ಅವರು ಚೆನ್ನಾಗಿ ನೋಡ್ಕೊಳ್ತಾರೆ, ನೀವು ಕೂಡ ತುಂಬ ಒಳ್ಳೆಯವರು, ನಾವಿವಾಗ ಈ ಬಂಧನ ಬೇಡ ಅಂತ ಹೇಳೋಕ್ಕಾಗಲ್ಲ,
ನನ್ ತಂಗಿ ಹೊಟ್ಟೆಲಿ ಮಗು ಬೆಳೆದಿದೆ, ನನಗೆ ಈ ಮದುವೆಗೆ ಒಪ್ಪಿಗೆ ಇದೆ ಹಾಗಂತ ಹೇಳಿದ್ಲು. ಅದಕ್ಕೆ ಅವರು ಸಂತೋಷಪಟ್ರು. ಆಮೇಲೆ ಅವರಿಬ್ಬರಿಗೆ ಡೋರಾ ಮದುವೆ ಮಾಡಿಸಿದ್ಲು. ಹಾಗೆ ಡೋರಾ ಲೂಸಿಗೆ ಮದುವೆ ಮಾಡಿಸಿ ಅತ್ತೆ ಮನೆಗೆ ಕಳಿಸಿದ ಮೇಲೆ ಲೂಸಿಯ ಅತ್ತೆ ಮಾವ ಇಬ್ರು ಕೂಡ ಡೋರಾಳಿಗೋಸ್ಕರ ಒಂದು ಒಳ್ಳೆ ಸಂಬಂಧ ಹುಡುಕ್ತಿದ್ರು. ಅವನು ದೊಡ್ಡ ಶ್ರೀಮಂತ, ಉದ್ಯೋಗನೂ ಇದೆ ಅಂತ ಹೇಳಿದ್ರಿಂದ ಡೋರಾ ಕೂಡ ಆ ಮದುವೆಗೆ ಒಪ್ಕೊಂಡ್ಲು. ಡೋರಾ ಸಂತೋಷವಾಗಿ ಮದುವೆ ಮಾಡಿಕೊಂಡು ಅವಳೂ ಅತ್ತೆ ಮನೆಗೆ ಹೋದ್ಲು. ಹಾಗೆ ಅಕ್ಕ ತಂಗಿ ಇಬ್ರು ಕೂಡ ಅವರ ಜೀವನದಲ್ಲಿ ಮದುವೆ ಮಾಡಿಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು. ಕೆಲವು ವರ್ಷಗಳು ಆದ್ಮೇಲೆ ಅವರಿಬ್ಬರಿಗೂ ಕೂಡ ಒಂದೊಂದು ಮಗು ಹುಟ್ಟಿತು. ಹಾಗೆ ಅವರ ಕುಟುಂಬದ ಜೊತೆ ತುಂಬಾ ಸಂತೋಷವಾಗಿ ಅವರು ಬಾಳ್ತಾ ಇದ್ರು. ಇಷ್ಟು ವರ್ಷಗಳು ಅವರಿಬ್ರು ತುಂಬಾ ಕಷ್ಟಪಟ್ಟಿದ್ದಕ್ಕೆ ಆ ದೇವರು ಅವರಿಗೆ ಒಳ್ಳೆ ಒಳ್ಳೆ ಗಂಡನನ್ನು ಹಾಗೂ ಒಳ್ಳೆ ಅತ್ತೆ ಮಾವನನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದ.